ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗಕ್ಕೆ ಭೇಟಿ ಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಸಂದೇಶ್ ಅವರು ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ದಲಿತರ ಮೇಲಿನ ಶೋಷಣೆಯ ಕುರಿತು ಮಾತನಾಡಿದರು. ಸರ್, ಹೊಸದುರ್ಗದಲ್ಲಿ ಸುಮಾರು ಎಲ್ಲ ನನ್ನ ಭೀಮ ಬಂಧುಗಳು, ನನ್ನ ಮಿತ್ರರು ಇವತ್ತಿನ ದಿನ ಬರಲೇಬೇಕು ನೀವು ಅಂತೇಳ್ಬಿಟ್ಟು ಹೇಳಿ ಇಲ್ಲಿ ಕರೆಸ್ಕೊಂಡಿರೋಂಥದ್ದು. ಒಂದಷ್ಟು ಹಳ್ಳಿಗಳಲ್ಲಿ ಕೆಲವೊಂದು ದಲಿತರಿಗಾಗ್ತಾ ಇರೋಂಥ ಸಮಸ್ಯೆಗಳನ್ನ ನಾವು ನಮ್ಮ ಅವಿನಾಶ್ ಅಣ್ಣ ಅವ್ರ ಜೊತೆ ಜಂಟಿಯಾಗಿ ವೀಕ್ಷಣೆ ಮಾಡಿ ಒಂದಷ್ಟು ಸಮಸ್ಯೆಗಳನ್ನ ಸ್ಥಳದಲ್ಲೇ ಬಗೆಹರಿಸೋಂಥ ಕೆಲಸ ಮಾಡಿದ್ವಿ. ಅದಾದಮೇಲೆ ಎಲ್ಲ ನಮ್ಮ ಬಂಧುಗಳು ನೋಡಲೇಬೇಕು ಅಂತೇಳ್ಬಿಟ್ಟು ತುಂಬ ಇಷ್ಟಪಡ್ತಾರೆ. ಇಲ್ಲಿ ಬಂದಮೇಲೆ ಗೊತ್ತಾಯಿತು, ಹೊಸದುರ್ಗದಲ್ಲಿ ಕೂಡ ನನ್ನ ಜಾಸ್ತಿ ಜನ ಇಷ್ಟಪಡ್ತಾ ಇದ್ದಾರೆ ಅಂತ. ತುಂಬ ಜನ, ತುಂಬ ನನಗೆ ಖುಷಿ ಆಗ್ತಾ ಇದೆ, ತುಂಬ ಜನ ಇಷ್ಟಪಡ್ತಾ ಇದ್ದಾರೆ. ತುಂಬ ನಮ್ಮನ್ನ ಬೆಳೆಸೋಂಥ ಕೆಲಸನ ಹೊಸದುರ್ಗದಲ್ಲಿ ಅಂದರೆ ನಮ್ಮ ಭಾಗದಿಂದ ಸುಮಾರು ಒಂದು 200-250 ಕಿಲೋಮೀಟ್ರು ಆಚೆ ಬಂದ್ರೂ ನಮಗೆ ಒಳ್ಳೆ ಗೌರವ ಸಿಗ್ತಾ ಇದೆ. ನಾವು ನಮ್ಮ ಸಮುದಾಯದ ಪರವಾಗಿ ಮಾಡ್ತಾ ಇರೋಂಥ ಕೆಲಸನ ನಿರಂತರವಾಗಿ ನಾವು ಮಾಡ್ತೀವಿ. ಹೊಸದುರ್ಗದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಕೆಲಸ, ನನ್ನ ಸಂದೇಶ್ ನಾನೇನಿದ್ದೀನೋ ನನ್ನ ಕೆಲಸ, ನಾನು ಹೊಸದುರ್ಗ ಆಗ್ಬೋದು, ಚಿತ್ರದುರ್ಗ ಆಗ್ಬೋದು, ಎಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ನಾನು ಕೆಲಸ ಮಾಡ್ತೀನಿ. ದಲಿತರ ಮೇಲೆ ದೌರ್ಜನ್ಯಗಳು ನಿಂತಿಲ್ಲ, ನಮ್ಮ ದಲಿತರ ಸ್ಥಿತಿಗತಿಗಳು ಇವತ್ತಿಗೂ ತುಂಬ ಕೆಟ್ಟದಾಗಿದೆ. ಬಡವರು ಬಡವರಾಗೆ ಉಳಿದಿದ್ದಾರೆ. ಇವ್ರಿಗೆಲ್ಲ ಒಳ್ಳೇದಾಗಬೇಕು. ಇವ್ರ ಪರವಾಗಿ ನಿರಂತರವಾಗಿ ಕೆಲಸ ಮಾಡೋಂಥ ಕೆಲಸ ನಾನು ಮಾಡ್ತೀನಿ. ಜನರ ಮುಖದಲ್ಲಿ ನಗು ನೋಡೋದಕ್ಕೆ ನಾವು ನಿರಂತರವಾಗಿ ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಹೇಳ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಇವತ್ತು ಚಿತ್ರದುರ್ಗದಿಂದ ರಾಷ್ಟ್ರೀಯ ಪ್ರಬುದ್ಧ ಸೇನೆಯಿಂದ ಅವಿನಾಶ್ ಆಗಿ ಹಾಗೂ ನಮ್ಮ ತಂಡ ಬಂದಿದ್ವಿ. ಜೊತೆಯಲ್ಲಿ ಕರ್ನಾಟಕವೇ ಮೆಚ್ಚುವಂಥ, ಚಿಕ್ಕ ವಯಸ್ಸಾದರೂ ದೊಡ್ಡ ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ನಮ್ಮ ಸ್ನೇಹಿತ ಸಂದೇಶ್ ಅವರು ಕೂಡ ಬಂದಿದ್ದಾರೆ. ಹೊಸದುರ್ಗದಲ್ಲಿ ಜನಗಳು ನಮ್ಮ ಸ್ನೇಹಿತರು ತೋರಿಸ್ತಿರುವಂಥ ಪ್ರೀತಿಗೆ ಅದಕ್ಕೆ ಬೆಲೆ ಕಟ್ಟೋದಕ್ಕೆ ಆಗ್ತಾಯಿಲ್ಲ. ನಮಗೆ ಪುಣ್ಯ ಏನೋ ಗೊತ್ತಿಲ್ಲ, ಅಂಬೇಡ್ಕರ್ ಅವರ ಸ್ಟ್ಯಾಚು ಅವರ ಬೋರ್ಡ್ ಮುಂದಗಡೆ ನಮಗೆ ಸನ್ಮಾನ ಆಯಿತು. ಇದು ಸಾಮಾನ್ಯ ನಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಅನಿಸುತ್ತೆ. ನಾವು ಮಾಡೋ ಕೆಲಸಗಳು ಮಾತ್ರ ನಮ್ಮನ್ನು ಗುರುತಿಸ್ತಾರೆ ಅನ್ನೋದಕ್ಕೆ ಈ ಕರ್ನಾಟಕದಲ್ಲಿ ನಾವಿಬ್ಬರೇ ಸಾಕ್ಷಿ ಅಂತ ಅನಿಸುತ್ತೆ. ನಮಗೆ ಯಾವುದೇ ಬ್ಯಾಕ್ ಬೋನ್ ಇಲ್ಲ, ನಮಗೆ ನಾವೇ ಬ್ಯಾಕ್ ಬೋನು, ನಮ್ಮ ಸಮುದಾಯಕ್ಕೂ ನಾವೇ ಬ್ಯಾಕ್ ಬೋನ್ ಆಗ್ತೀವಿ ಅಂತೇಳಿ ಈ ಮಾಧ್ಯಮದ ಮುಖಾಂತರ ಕರ್ನಾಟಕಕ್ಕೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು. ನಿರ್ಗತಿಕರ ಸೇವೆಯಲ್ಲಿ ನಿರಂತರವಾಗಿ ತೊಡಗಿರುವ ಶಕ್ತಿ ಸಿಂಡಿಕೇಟ್ ಸಂಸ್ಥೆಗೆ ಭೇಟಿ ನೀಡಿ ಅಲ್ಲಿನ ಕಾರ್ಯವೈಖರಿಯನ್ನು ಚರ್ಚಿಸುವುದರ ಜೊತೆಗೆ ಬೆಂಬಲಿಸುವುದಾಗಿ ಹೇಳಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದ ಸಂದೇಶ್ ಅವರು. ನಮ್ಮನ್ನ ಕರೆಸಿ ನಮಗೊಂದು ಗೌರವ ಕೊಡುವಂಥ ಕೆಲಸನ ನಮ್ಮ ಶಕ್ತಿ ಸಿಂಡಿಕೇಟ್
ಸಂಸ್ಥೆ ಅವ್ರು ಮಾಡಿರೋಂಥದ್ದು ತುಂಬಾ ಖುಷಿ ಆಗ್ತಾ ಇದೆ. ಇವ್ರ ಕೆಲಸಗಳನ್ನ ನಾನು ಸಾಮಾಜಿಕ ಜಾಲತಾಣದಲ್ಲಿ ನೋಡ್ತಾ ಇದ್ದೆ. ಸುಮಾರು ಜನರಿಗೆ ನಿರ್ಗತಿಕರಿಗೆ ವಸತಿ ಕೊಡೋಂಥದ್ದು, ಊಟದ ವ್ಯವಸ್ಥೆ ಮಾಡೋವಂಥದ್ದು, ಮತ್ತೆ ಆರೋಗ್ಯ ವಿಚಾರದಲ್ಲಿ ಅವ್ರಿಗೆ ಬೇಕಾಗಿರುವಂಥ ಟ್ರೀಟ್ಮೆಂಟ್ಸ್ ಕೊಡೋವಂಥದ್ದು, ನಿರ್ಗತಿಕರಿಗೆ ಫೇಲಾದಂಥ ಸಹಾಯ ಮಾಡ್ತಾ ಇದ್ದಂಥ ಸುಮಾರು ನೋಡ್ತಾ ಇದ್ದೆ. ಬಟ್ ಇವ್ರು ನಮ್ಗೆ ಮೀಟ್ ಆಗಿಲ್ಲ ಅನ್ನೋ ಒಂದು ದುಃಖನೂ ಇತ್ತು. ಇವತ್ತಿನ ದಿನ ನಾನು ಗುರುಪ್ರಸಾದ್ ಅಣ್ಣವರ ಒಂದು ರೇಸಿಟ್ಟರ್ ಕೂತ್ಕೊಂಡು ಅವ್ರ ಒಂದು ಆಫೀಸೆಲ್ಲ ಕೂತ್ಕೊಂಡು ತುಂಬ ಖುಷಿ ಆಗ್ತಾ ಇದೆ. ತುಂಬ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ಸಂಸ್ಥೆಗೆ ಒಳ್ಳೇದಾಗಲಿ. ಸರ್ಕಾರದಿಂದ ಬರೋಂಥ ಏನೇನು ಅನುಕೂಲಗಳಿದೆ ಸಂಸ್ಥೆಗೆ, ಅವ್ರು ಮಾಡ್ತಾ ಇರೋಂಥ ಸಂಸ್ಥೆ ನೋಡಿ ಸರ್ಕಾರನ ಆಧರಿಸಿದೆ. ಓನಾಗಿ ಪಾಪ ಶಕ್ತಿ ಸಿಂಡಿಕೇಟ್ ಅನ್ನೋ ಒಂದು ಸಂಸ್ಥೆನ ಕಟ್ಟಿ ಬಡವ್ರಿಗೆ ಒಳ್ಳೇದು ಮಾಡೋದಿದೆಯಲ್ಲ, ಯಾರು ಮಾಡಲ್ಲ, ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ. ಪ್ರಸಾದಣ್ಣ ತುಂಬ ಒಳ್ಳೇದು ಮಾಡ್ತಾ ಇದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ಅವ್ರ ಜೊತೆಯಲ್ಲಿ ನಾವು ನಿರಂತರವಾಗಿರ್ತೀವಿ. ನಾವಾಗ್ಬೋದು, ಸ್ವಾಮಿಗಳಾಗ್ಬೋದು, ಅವಿನಾಶ್ ಅಣ್ಣವ್ರು ಆಗ್ಬೋದು, ನಾವೆಲ್ಲ ನಮ್ಮ ಗುರುಪ್ರಸಾದ್ ಅಣ್ಣವ್ರ ಜೊತೆ ನಿರಂತರವಾಗಿರ್ತೀವಿ. ಅವರ ಒಂದು ಸಾಮಾಜಿಕ ಕೆಲಸಗಳಲ್ಲಿ, ಸಮಾಜ ಸೇವೆಯಲ್ಲಿ ನಾವು ಅವ್ರ ಜೊತೆ ಕೈ ಜೋಡಿಸ್ತೀವಿ ಅಂತ ಮುಖಾಂತರ ಹೇಳಿದ. ಅವರ ಒಂದು ಸಂಸ್ಥೆಗೆ ಶಕ್ತಿ ಸಿಕ್ಕಿದ್ದೆ, ನಮ್ಮ ಸಂಸ್ಥೆಗೆ ಒಳ್ಳೇದಾಗಲಿ ಅಂತ ಮುಖಾಂತರ ಹೇಳಿದ. ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ ಭೀಮ್ ಜೈ ಭೀಮ್. ಜೀವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ, ಇದು ಕೋಟೆನಾಡಿನ ಕನ್ನಡಿ.